ಇನ್ನು ಬಲಿಕೊಟ್ಟ ಕೋಣದ ಮಾಂಸವನ್ನು ತಿನ್ನದೇ ಇದ್ದರೆ ಬಹಿಷ್ಕಾರ ಹಾಕ್ತೀವಿ ಅಂತ ಗ್ರಾಮವೊಂದರಲ್ಲಿ ಅನಿಷ್ಟ ಪದ್ಧತಿ ಇತ್ತು. ಇದ್ರ ಬಗ್ಗೆ ನಿನ್ನೆ ಪಬ್ಲಿಕ್ ಟಿವಿ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿತ್ತು. ಯಾದಗಿರಿ ಜಿಲ್ಲೆ ಸುರಪುರದ ದೇವಿಕೆರೆ ಗ್ರಾಮಕ್ಕೆ ಈಗ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸುರಪುರ ತಹಶೀಲ್ದಾರ್ ಹಾಗೂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಗ್ರಾಮದ ಜನರ ಜೊತೆ ಸಭೆ ನಡೆಸಿ ಮಾಹಿತಿಯನ್ನು ಪಡೆದಿದ್ದಾರೆ. ನಿನ್ನೆ ತಹಶೀಲ್ದಾರ್ ನಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರು. ಅವಾಗ ಹೇಳಿದ್ರು ಇಲ್ಲ ಈಗಾಗಲೇ ಶಾಂತಿ ಸಭೆಯನ್ನು ಮಾಡಿದ್ದೀವಿ ಅಂತ. ಹಾಗಾಗಿ ಜಾತ್ರೆಯಲ್ಲಿ ಕೋಣವನ್ನು ಬಲಿ ಕೊಡದಂತೆ ಗ್ರಾಮಸ್ಥರಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಅದು ಕಾನೂನಾತ್ಮಕವಾಗಿ ನಿಷೇಧಿತ. ಅದು ಅಂದರೆ ಪ್ರಾಣಿ ಬಲಿ ಕೊಡೋ ಹಾಗಿಲ್ಲ, ಪ್ರಾಣಿ ವಧೆ ಮಾಡೋ ಹಾಗೇ ಇಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ಇನ್ನು ಬಹಿಷ್ಕಾರ ಅಂತೇನಾದರೂ ಹೋದರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಜಾತ್ರೆ ನಡೆಯೋ ದಿನ ಐ ತಿಂಕ್ ನಾಳೆ 18ನೇ ತಾರೀಕು ಜಾತ್ರೆ, ನೀವೆಲ್ಲ ಇರಬೇಕಲ್ಲಿ, ತಹಶೀಲ್ದಾರರು ಪೊಲೀಸರೆಲ್ಲ. ಆ ಥರ ಏನಾದರೂ ಆದರೆ ಅಲ್ಲೇ ಆನ್ ದಿ ಸ್ಪಾಟ್ ಕ್ರಮ ತಗೋಬೇಕು.